ചിന്റു അപ്പ 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 വെക്കു അപ്പ വെക്കു അപ്പ വെക്കു അപ്പ അപ്പ ഇനിയും ബന്ധപ്പെടുത്താറെ പുട്ട ഇനി ആരാമോ മൽക്കോ മേം ബന്ധപ്പെടുത്താറ് ನೋಡಿ ಮೀಟಿಂಗ್ ಪ್ರಾರಂಭವಾಗೋಕ್ಕೆ ಮುಂಚೆ ನಾನು ಒಂದು ವಿಷಯ ನಿಮ್ಗೆ ಹೇಳಬೇಕು. ನಮ್ಮ ಮನೆಯಲ್ಲಿನ ತೊಂದರೆಗಳಿಂದಾಗಿ ಆಫೀಸ್ ಕೆಲಸ ಸಫರ್ ಆಗೋದನ್ನು ನಾನು ಇಷ್ಟಪಡಲ್ಲ. ನಾವು ಆಫೀಸ್ನಲ್ಲಿರೋ ಪ್ರತಿ ಕ್ಷಣನೂ ನಾವೆಲ್ಲರೂ ನಮ್ಮ ಕಂಪ್ನಿಯ ಧ್ಯೇಯಗಳನ್ನು ಗುರಿಗಳನ್ನು ತಲೆಯಲ್ಲಿಟ್ಕೊಂಡು ಕೆಲಸ ಮಾಡಿದ್ರೆ ನಮ್ಮ ಕಂಪ್ನಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು. ಹಲೋ, ಹೇಳು. ಚಿಂಟಿಗೆ ಜ್ವರ. ಟೆಂಪರೇಚರ್ ಚೆಕ್ ಮಾಡಿದ್ಯಾ? ಚೆಕ್ ಮಾಡಿದೆ, ಜ್ವರ ಜಾಸ್ತಿನೇ ಆಗ್ತಿದೆ. ಹಾಗಾದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು. ಕರ್ಕೊಂಡು ಹೋಗಿದ್ದೆ, ಟ್ಯಾಬ್ಲೆಟ್ಸು ಸಿರಪ್ಪು ಕೊಟ್ಟಿದ್ದಾರೆ, ರೆಸ್ಟ್ ತಗೊಳಕ್ಕೆ ಹೇಳಿದ್ರು. ಮತ್ತೆ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ಸರಿ ಹೋಗುತ್ತೆ ಬಿಡು. ಅಲ್ಲ ಸಮರ್ಥ್, ಚಿಂಟು ಅಪ್ಪ ಅಪ್ಪ ಅಂತ ಕನ್ವರಿಸ್ತಿದ್ದಾಳೆ. ಭಾವನಾ, ನಾನಿಲ್ಲಿ ಮೀಟಿಂಗ್ನಲ್ಲಿದ್ದೇನೆ, ನೀನೇ ಹೇಗಾದರೂ ಮ್ಯಾನೇಜ್ ಮಾಡು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ. ಸಮರ್ಥ್, ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ, ಆದರೆ ನೀನು ನೀನು ಯಾರು ನಾನು ಅರ್ಥ ಮಾಡ್ಕೊಳ್ಳೋದು? Seasons. This is a city with a long-standing love of... ಬೆಳಗ್ಗೆ ಬೇಗ ಬಂದ್ಬಿಡು. ಎಷ್ಟು ಸಲ ಹೇಳಿದ್ದೀನಿ ಬೋಲ್ಟ್ ಹಾಕ್ಬೇಡ, ಲಾಕ್ ಮಾಡಿ ಮಲ್ಕೊ ಅಂತ? ನನ್ನ ಹತ್ರ ಕೀ ಇಲ್ವಾ? ನನ್ನ ಪಡೆ ನಾ ಬರೋದಿಲ್ವಾ? ಅದ್ ಸರಿ. ಚಿಂಟು ಹೇಗಿದ್ದಾಳೆ? ಜ್ವರ ಕಮ್ಮಿ ಆಯ್ತಾ?
ಚಿಂಟು ಅಪ್ಪ ಬೇಕು ಅಪ್ಪ ಬೇಕು. ಇನ್ನು 2 ವರ್ಷ ಮಗಳೇ, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡಿಬಿಟ್ಟು ಆಮೇಲೆ ನಿನ್ ಜೊತೆನೆ ಇರ್ತೀನಿ. ಭಾವನ, ನಾನು ನಾಳೆ ಬೆಳಿಗ್ಗೆ 6 ಗಂಟೆಗೆ ಹೋಗಬೇಕು. ಒಬ್ಬ VIPನ ಭೇಟಿ ಮಾಡಬೇಕು. ಅವ್ರನ್ನ 6 ತಿಂಗಳಿಂದ ಫಾಲೋ ಮಾಡ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಅವ್ರು ಸಿಗ್ತಾ ಇದ್ದಾರೆ. ನನ್ನ ಕರ್ಮ ಅವ್ರನ್ನ ಪಾರ್ಕ್ನಲ್ಲಿ ಜಾಗಿಂಗ್ ಮಾಡ್ತಾ ಮೀಟ್ ಮಾಡ್ಬೇಕಂತೆ. ಸೊ ಮರ್ತಿಸಿ ಬಿಟ್ಟಿಯಾ? ಬೆಳಿಗ್ಗೆ ಬೇಗ ಎಬ್ಸು. ನೀನು ಊಟ ಮಾಡಿದ್ಯಾ? ಇಲ್ಲ, ನಿಮಗೋಸ್ಕರ ಕಾಯ್ತಿದ್ದೆ. ನಾನು ನಿಮ್ಗೆ ಎಷ್ಟು ಸಲ ಹೇಳಿದ್ದೀನಿ ನನಗೋಸ್ಕರ ಕಾಯ್ಬೇಡ, ಊಟ ಮಾಡಿ ಮಲ್ಕು ಅಂತ? ಭಾವನ, ನಮ್ಮಿಬ್ಬರು ಮದುವೆ ಆಗಿ 10 ವರ್ಷ ಆಯ್ತು. ಪದೇ ಪದೇ ಈ ವಿಚಾರನ ಹೇಳ್ಸ್ಕೋಬೇಕಾ? ನನಗೆ ಟೈರ್ಡ್ ಆಗಿದೆ, ಮಲ್ಕೊಳ್ತೀನಿ. ನೀನು ಊಟ ಮಾಡ್ಬಿಟ್ಟು ಮಲ್ಕೊ. ಗುಡ್ ನೈಟ್. ಲೇಟ್ ಆಯ್ತು ಅಂದ್ರೆ ಹೇಳಿ. ಗುಡ್ ಮಾರ್ನಿಂಗ್ ಸರ್. ನಾನು ಸಮರ್ಥ ಅಂತ ಸರ್. ಎಲ್ಲೋ ನೋಡ್ದಾಗಿದೆ, ಆದ್ರೆ ನೆನಪಾಗ್ತಾ ಇಲ್ಲ. ಅದೇ ಸರ್, ಚಂದ್ರಕಾಂತ್ ಭಂಡಾರಿಯವರ ಮಗಳ ಮದುವೆನಲ್ಲಿ. ಭಂಡಾರಿಯವ್ರ ಮಗಳ ಮದುವೆ ಅಲ್ಲ? ಹೌದು ಸರ್. ನೆನಪಕ್ಕೆ ಬರ್ತಿಲ್ವಲ್ರಿ? ಅದೇ ಸರ್, ಭಂಡಾರಿಯವ್ರ 2ನೇ ಮಗಳು ಸಿಂಚನಾ ನನ್ನನ್ನು ನಿಮಗೆ ಪರಿಚಯ ಮಾಡಿಸಿದ್ಲು.
ನಾನು ಅವಳು ಕ್ಲಾಸ್ಮೇಟ್ ಸರ್. ಹೆಸರೇನಂದ್ರಿ? ಸಮರ್ಥ್. ಸಮರ್ಥನ? ಯು ಪಾಯಿಂಟ್ ಕಂಪ್ನಿ ಏನ್ರಿ? ಹಾಂ ಹಾಂ, ಅದೇ ಸರ್. ನಮ್ಮ ಕಂಪ್ನಿ ಪ್ರಾಜೆಕ್ಟ್ ಸಲುವಾಗಿನೇ ಪಾಂಡಿಚೇರಿ ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಅಲ್ಲಿ ಮೀಟ್ ಮಾಡಿದ್ವಿ. ಎಲ್ಲಿವರೆಗೂ ಬಂತ್ರಿ ಪ್ರಾಜೆಕ್ಟ್ ಸರ್? ಅದೇ ವಿಷಯದ ಬಗ್ಗೆ ನಿಮ್ಮನ್ನ ಭೇಟಿ ಮಾಡಿ ಮಾತಾಡಬೇಕು ಅಂತ ಸಾಕಷ್ಟು ಸಲ ಟ್ರೈ ಮಾಡಿದೆ ಸರ್, ಆದ್ರೆ ನಿಮ್ಮ ಅಪಾಯಿಂಟ್ಮೆಂಟ್ ಸಿಗಲೇ ಇಲ್ಲ ಸರ್. ಸರಿ, ಮಧ್ಯಾಹ್ನ ನನ್ನ ಸೆಕ್ರೆಟರಿಗೆ ಫೋನ್ ಮಾಡಿ ಒಂದು ಅಪಾಯಿಂಟ್ಮೆಂಟ್ ಕೊಡ್ತಾರೆ. ಸರ್, 6 ತಿಂಗಳಿಂದ ಹೀಗೆ ಆಗ್ತೀಯ ಸರ್. ಫುಲ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಂಡು ಕಾಯ್ತಿದ್ದೀನಿ ಸರ್. ಪ್ಲೀಸ್ ಇಲ್ಲೇ ಅಪಾಯಿಂಟ್ಮೆಂಟ್ ಕೊಟ್ಬಿಡಿ ಸರ್, ಪ್ಲೀಸ್. ಮಧ್ಯಾಹ್ನ 1 ಗಂಟೆಗೆ ಓಕೆ ಏನ್ರಿ? ಓಕೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಹಾಂ ರೀ ರಾಜಶೇಖರ್, ಸರಿ ಕೇಳಿಸ್ಕೊಳ್ರಿ. ದಾಮೋದರ್ ಸಿಕ್ಕಿದ್ರು. ಹಾಂ ಹೌದ್ರಿ, ಇವತ್ತು ಲಂಚ್ ಟೈಮಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ವಿತ್ ಪ್ರಾಜೆಕ್ಟ್ ರಿಪೋರ್ಟ್. ನಾವು ಅಲ್ಲಿಗೆ ಹೋಗ್ಬೇಕಾಗಿರೋದು ರೀ. ನಾನು ಅವ್ರಿಗೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಇದೆ ಅಂತ ಹೇಳಿದ್ದೇನಲ್ಲ ರೀ, ನಾನು ಹೇಳೋದು ಕೇಳಿಸ್ಕೊಳ್ರಿ. ನೋ, ಅವೆಲ್ಲ ಗೊತ್ತಿಲ್ಲ. ನೀವು ಮೊದಲು ಆ ಮಾಯಾಗೆ ಫೋನ್ ಮಾಡಿ, ಹಾಂ ಇಮಿಡಿಯೇಟಾಗಿ ಆಫೀಸಿಗೆ ಬರೋದಕ್ಕೆ ಹೇಳಿ. 11:00 ಒಳಗೆ ಆ ಪ್ರಾಜೆಕ್ಟ್ ರಿಪೋರ್ಟ್ ನನ್ನ ಟೇಬಲ್ ಮೇಲೆ ಇರಬೇಕಷ್ಟೇ. ಹಾಂ ಆಗಲ್ಲ ರೀ. ನೀನು ಕೇಳ್ರಿ ಇಲ್ಲಿ, ಇನ್ನು 45 ನಿಮಿಷ ನಾನು ಅಲ್ಲಿ ಇರ್ತೀನಿ. ಓಕೆ, ಮಾಯಾಗೆ ಇಮಿಡಿಯೇಟಾಗಿ ಫೋನ್ ಮಾಡಿ. ಓಕೆ ಭಾವನಾ? ಹಾಂ ಬಂದೆ. ಮೊಬೈಲ್ನ ಚಾರ್ಜ್ ಹಾಕ್ಬಿಡಮ್ಮ. ಬೇಗ ಬೇಗ ಟೈಮ್ ಆಗ್ತದೆ. ಸಾಕು ಸಾಕು ಸಾಕು. ಫೋನ್ ಕೊಡಮ್ಮ. ಹೇಳ್ರಿ ರಾಜಶೇಖರ್. ಏನ ಮಾಯಾ ಫೋನ್ ರಿಸೀವ್ ಮಾಡ್ತಿಲ್ವಾ ರೀ? ಆನ್ ದಿ ವೇ ಬರ್ತಾ ಅವ್ರ ಮನೆ ಹೋಗಿ ಹಾಗೆ ಕರ್ಕೊಂಬನ್ರಿ. ಇದನ್ನೆಲ್ಲ ನನಗೆ ಹೇಳ್ತಿರಲ್ರಿ, ದೊಡ್ಡ ವಿಷಯ ಏನ್ರಿ ಇದು? ನಿಮಗೆಲ್ಲ ಯಾವ ಬುದ್ಧಿ ಬರುತ್ತಾ ಏನ? ಏನು ಸಾರಿ. ಹಾಂ ಓಕೆ ಓಕೆ, ಇನ್ನೊಂದು 15 ನಿಮಿಷ ಎಲ್ಲ ಅಲ್ಲಿರ್ತೀನಿ. ಹಾಂ ಬೇಗ ಹೋಗಿ ಅವಳ ಮನೆಗೆ. ಇವನಿಗೆ ಆ ಹೊಸ ಪ್ಲ್ಯಾಂಟ್ಗೆ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಕಳಿಸೋಣ ಅಂದ್ಕೊಂಡಿದ್ದೆ. ಇವಳು ನಂಬ್ಕೊಂಡ್ರೆ ನಾನು ಸತ್ತ ಹಾಗೆ. ಕಾಫಿ? ಕಾಫಿ ಬೇಡ, ಲೇಟ್ ಆಗುತ್ತೆ. ಸಮರ್ಥ್ ಇವತ್ತು ಸಂಜೆ ಬೇಗ ಬನ್ನಿ. ನಾನು ಇಷ್ಟೊತ್ತು ಫೋನಲ್ಲಿ ಮಾತಾಡಿದ್ದನ್ನು ಕೇಳಿಸ್ಕೊಂಡಿಲ್ವ ನೀನು? ನಾನು ಎಷ್ಟು ಬಿಸಿ ಆಗಿದ್ದೀನಿ ಅಂತ ಗೊತ್ತಿದ್ದು ಕೇಳ್ತೀಯಲ್ಲ ಭಾವನಾ? ಗೊತ್ತು ರೀ, ಆದರೆ ಚಿಂಟು ನಾರ್ಮಲ್ ಆಗಿದೆ, ಜ್ವರ ಇಲ್ಲ ಅನ್ಸುತ್ತೆ. ಈಗ ಕಡಿಮೆ ಆಗಿದೆ. ಸರಿ, ಇವತ್ತೊಂದೇ ನಾವು ಸ್ಕೂಲಿಗೆ ಕಳ್ಸೋದು ಬೇಡ. ಬಹುಶಃ ನಾನು ಬರೋದು ಲೇಟ್ ಆಗ್ಬೋದು. ಸಮರ್ಥ್, ಸಮರ್ಥ್. ಏನು? ಸಂಜೆ ಸಂಕಷ್ಟ ಪೂಜೆ ಇದೆ. ಮೊನ್ನೆ ತನಕ ಮಾಡಿದ್ದಿಲ್ಲ ಪೂಜೆ? ಅದಾಗಿ 1 ತಿಂಗಳಾಯ್ತು. ಸರಿ ಬರ್ತೀನಿ. ಇಲ್ಲ ನೋಡಿ, ಪುರೋಹಿತರ 6:30ಗೆಲ್ಲ ಬಂದ್ಬಿಡ್ತಾರೆ. ಬರ್ತೀನಿ ಅಂತ ಹೇಳಿದ್ನಲ್ಲ. ಅಮ್ಮ, ಅಮ್ಮ. ಅರೆ ಹಾಯ್ ಚಿಂಟು, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಮ್ಮ. ಅಮ್ಮ, ಅಪ್ಪ ರಾತ್ರಿ ಬರ್ಲಿಲ್ವಾ? ಹ್ಞೂ ಚಿಂಟು, ಅಪ್ಪ ರಾತ್ರಿ ಬಂದಿದ್ರು. ಚಿಂಟು ಮಲಗಿರೋದು ನೋಡಿ ಜ್ವರ ಕಡಿಮೆ ಆಯ್ತಾ ಅಂತ ಕೇಳಿದ್ರು.
ನಾನು ಕಡಿಮೆ ಆಗಿದ್ದೆ ಅಂತ ಹೇಳಿದ್ಮೇಲೇ ನಿಮ್ಮ ಅಪ್ಪಂಗೆ ಸಮಾಧಾನ ಆಗಿತ್ತು. ನಿಂಗೆ ಜ್ವರ ಬಂದಿದೆ ಅಂದ ತಕ್ಷಣ ಅವ್ರಿಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ನೀನು ಸರಿಗಿಲ್ಲ, ನನ್ನ ಮಗಳನ್ನ ಹೀಗ ನೋಡ್ಕೊಳ್ಳೋದು ಅಂತ ನನ್ನೇ ಬೈದರು. ಇವತ್ತು ನೀನು ಸ್ಕೂಲ್ಗೆ ಹೋಗೋದು ಬೇಡ ಅಂದರು. ಹಾಗಾದ್ರೆ ಇವಾಗ ಅಪ್ಪ ಎಲ್ಲಿದ್ದಾರೆ? ಚಿಂಟು ಮಲಗಿರೋದು ನೋಡಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹಣೆ ಮುತ್ಕೊಟ್ಟು ಬಾಯ್ ಚಿಂಟು ಅಂತ ಹೋದ್ರು. ಸರಿ ಸರಿ ಪುಟ್ಟ ಹೇಳಮ್ಮ, ಬೇಗ ಎದ್ದು ಮುಖ ತೊಳ್ಕೊಂಡು ಬ್ರಷ್ ಮಾಡ್ಕೊ, ಹಾಲು ಕೊಡ್ತೀನಿ. ಇವತ್ತು ಸ್ಕೂಲ್ಗೆ ಹೋಗೋದು ಬೇಡ, ರೆಸ್ಟ್ ತಗೋ. ಇಲ್ಲಮ್ಮ, ನಾನು ಸ್ಕೂಲ್ಗೆ ಹೋಗ್ತೀನಿ, ಮನೇಲಿ ಇರಲ್ಲ. ಅಪ್ಪ ಸ್ಕೂಲ್ಗೆ ಹೋಗೋದು ಬೇಡ ಅಂದಿದ್ದಾರೆ. ಹೋಗ್ಬಾರ್ದಲ್ವಾ? ಹೋದ್ರೆ ಅಪ್ಪನ ಕೋಪ ಬರುತ್ತೆ. ಅಪ್ಪ ರಾತ್ರಿ ಬಂದಿಲ್ಲ, ನೀನ್ ಸುಳ್ಳು ಹೇಳ್ತಾ ಇದ್ಯಾ? ಇಲ್ಲ ಚಿಂಟು, ಬಂದಿದ್ರು. ಆ ಇದ್ ನೋಡು, ಅಪ್ಪ ನಿನ್ನೆ ಹಾಕೊಂಡೋಗಿದ್ ಶರ್ಟ್ ಅಲ್ವಾ, ಈಗ ಇಲ್ಲಿದೆ ಅಂದ್ರೆ ಬಂದಿದ್ರು ತಾನೆ. ಸರಿ, ಇವತ್ತ ಅಪ್ಪ ಬರ್ಲಿ, ಅವ್ರ ಜೊತೆ ಮಾತಾಡೋದೇ ಇಲ್ಲ, ಅವ್ರ ಜೊತೆ ಟೂ ಬಿಟ್ಟಿದ್ದೀನಿ. ಮಾಯಾ ಮೊಬೈಲ್ ಟ್ರೈ ಮಾಡ್ತಾರನ್ರಿ? ಆಗ್ಲಿಂದಲೂ ಮೊಬೈಲ್ ಸ್ವಿಚ್ ಆಫ್ ಆಗಿದೆಯಲ್ಲ, ಏನಾಗಿದೆ ಅವಳಿಗೆ? ನನ್ನ ಟೆನ್ಷನ್ನ ಯಾರು ಅರ್ಥ ಮಾಡ್ಕೊಳ್ತಿಲ್ಲ. ರಿಪೋರ್ಟ್ ಬೇರೆ ರೆಡಿ ಮಾಡಬೇಕು. ಛೇ ರಾಜು, ಬನ್ನಿ ಇಲ್ಲಿ ಬೇಗ. ಆ ದಾಮೋದರ್ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ, ಇವತ್ತು ಮಧ್ಯಾಹ್ನದೊಳಗೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡಿ ಅವ್ರ ಎದುರು ಪ್ರೆಸೆಂಟೇಷನ್ ಕೊಡಬೇಕು. ತೊಳಿ, ಈ ಸೀಡಿಯಲ್ ಎಲ್ಲ ಡೀಟೇಲ್ಸ್ ಇದೆ, ಬೇಗ ರಿಪೋರ್ಟ್ ರೆಡಿ ಮಾಡಿ. ಸರ್, ಅದು ಬೇರೆ ಏನೇ ಕೆಲಸ ಇದ್ದರೂ ಅದನ್ನು ಪಕ್ಕಕ್ಕಿಟ್ಟು ಇದನ್ನು ಮಾಡಿ. ಅದಲ್ಲ ಸರ್, ಮತ್ತೇನು? ಆ ರಿಪೋರ್ಟ್ ನನಗೆ ರೆಡಿ ಮಾಡೋಕ್ಕೆ ಬರಲ್ಲ ಸರ್. ಸರಿ ಹೋಗಿ, ಗೊತ್ತಿರೋ ಯಾರು ಅಂದ್ರೆ ಕಳಿಸಿ. ಸರ್, ನಮ್ಮ ಆಫೀಸ್ನಲ್ಲಿ ಮಾಯ ಆಗಿಬಿಟ್ರೆ ಆ ಕೆಲಸ ಬೇರೆ ಯಾರಿಗೂ ಮಾಡೋಕೆ ಬರಲ್ಲ ಸರ್. ಅವಳು ಇವತ್ತು ಬಂದಿಲ್ವಲ್ರಿ, ನಾನು ಆಗಲಿಂದ ಟ್ರೈ ಮಾಡ್ತಾ ಇದ್ದೀನಿ, ಮೊಬೈಲ್ ಆಫ್ ಆಗಿದೆ, ಈಗ ನಾನೇನು ಮಾಡಲಿ ಹೇಳಿ? ಸರಿ ಸರ್. ಹಾಗೆಲ್ಲ ನಿಮಗೆ ಬೇಜಾರಾಗಲ್ವೇನ್ರಿ? ರೀ, ಹೇಳದಷ್ಟೇ ಕೆಲಸ ಅನ್ನೋದಾಗಿದ್ದರೆ ನನಗೆ ಮನುಷ್ಯರ ಅಗತ್ಯ ಇರಲಿಲ್ಲ, ಬರೀ ಮೆಷಿನ್ಗಳು ಇಟ್ಕೋಬೋದಾಗಿತ್ತು. ಅಲ್ವೇನ್ರಿ? ಸರಿ ಹೋಗಿ, ನಾನೇ ಮಾಡ್ಕೋತೀನಿ. ತಗೊಳ್ಳೋ ಸಂಬಳಕ್ಕಷ್ಟೇ ಕೆಲಸ ಅನ್ನೋದಾದರೆ ಅದನ್ನು ಬಿಟ್ಬಿಡಿ, ಅದು ಕೆಟ್ಟ ಆ್ಯಟಿಟ್ಯೂಡ್. ಬೇರೆ ವಿಷಯಗಳಲ್ಲಿ ಆಸಕ್ತಿ ತೋರಿಸಿ ಅದನ್ನು ಕಲ್ತ್ಕೋಬೇಕು. ನಾಲೆಡ್ಜ್ ವಿಲ್ ನೆವರ್ ಗೋ ವೇಸ್ಟ್. ಓಕೆ.